ನಾವು ಈ ಊರಿನವರ ಅಧ್ಯಕ್ಷರೇ, ಇವತ್ತು ಈ ರಾಜ್ಯದ ರಾಜಕಾರಣದಲ್ಲಿ ಅಧ್ಯಕ್ಷ ರಾಜ್ಯದ ರಾಜಕಾರಣದಲ್ಲಿ ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಾಧ್ಯಮ ರಂಗ ಅಂತಕ್ಕಂಥದ್ದು ಒಂದು ಏನಿದೆ, ಆ ಪತ್ರಿಕಾ ರಂಗಕ್ಕೂ ಅದರದೇ ಆದಂತಹ ಒಂದು ದೇಶದ ಒಂದು ರಾಜ್ಯದ ಜವಾಬ್ದಾರಿ ನಿರ್ವಹಣೆ ಮಾಡತಕ್ಕಂಥ ಒಂದು ಜವಾಬ್ದಾರಿಗಳು ಅವರ ಮೇಲೇನಿದೆ, ಇವತ್ತು ನಡೆಸ್ತಾ ಇರತಕ್ಕಂಥದ್ದಕ್ಕೆ ಅವರುಗಳು ಇವತ್ತು ಪ್ರೋತ್ಸಾಹ ಕೊಟ್ಟುಕೊಂಡು ಹೊರಟಿದ್ದಾರೆ ಕೆಲವು ಮಾಧ್ಯಮದ ಮಿತ್ರರು. ಮುಂದಿನ ದಿನಗಳಲ್ಲಿ ಉತ್ತರದಾಯಿಗಳಾಗಬೇಕಾಗ್ತದೆ ಅವರುಗಳನ್ನು. ಯಾವ ರೀತಿ ಮಾಡಿದ್ದಾರೆ, ಯಾವ ರೀತಿ ಇವರು ಕೊಲೆಯಾಡಾಗಿದ್ದಾರೆ, ಇದ್ರೆ ಇದೆಲ್ಲ ಮಾಹಿತಿಗಳಿದೆ ಅಧ್ಯಕ್ಷ ನನಗೆ. ಆದ್ರೆ ಸಂತೋಷ, ನನ್ನ ಗ್ರಾಮವಾಸಿಗಳ ಕಾರ್ಯಕ್ರಮದ ಬಗ್ಗೆ ಪಾಪ ಇವರ ವಿರೋಧ ವಿಧಾನ ಪರಿಷತ್ತಿನ ಸದಸ್ಯರು ಯಾವುದೋ ಒಂದು ಗ್ರಾಮ ವಾಸ್ತವ್ಯ ಡ್ರಾಮಾ ಅಂತ ನೀವೇನು ಕೊಟ್ಟಿದ್ದೀರಿ. ನಾನು ಪ್ರತಿಯೊಂದು ಹಳ್ಳಿಗಳ ನಾನು ಗ್ರಾಮ ವಾಸ್ತವ್ಯ ಮಾಡಿದಂತ ಹಳ್ಳಿಗಳೇ ಕಳಿಸಿ ನಾನು ತರಿಸಿದ್ದೇನೆ. ಆ 43 ಹಳ್ಳಿಗಳಿಗೆ ನಾನೇನು ಭೇಟಿ ಕೊಟ್ಟಿದ್ದೆ, ಅವರೇನು ಕೇಳಿದ್ರು ಎಷ್ಟು ಕೆಲಸ ಮಾಡಿದ್ದೇನೆ, ಎಷ್ಟು ಕೆಲಸ ಆಗಿಲ್ಲ ಅದು ಕೊಟ್ಟಿದ್ದಾರೆ. ನಾನು ಜನತೆ ಮುಂದೆ ನಾನು ಹೋಗಿ ಹಳ್ಳಿನಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದ್ರು ಅದು ಒಂದು ನನ್ನ ಡ್ರಾಮಾ ಅಂತಕ್ಕಂತ ಮಾತು ಹೇಳಿದ್ರಿ. 1 ವರ್ಷ ನನಗೆ ಕೆಲಸ ಮಾಡ್ಲಿಕ್ಕೆ ಬಿಡಲಿಲ್ಲ. ಈ ಸರ್ಕಾರವನ್ನು ಅಭದ್ರಗೊಳಿಸಲಿಕ್ಕೆ 6 ಬಾರಿ ಪ್ರಯತ್ನ ಪಟ್ಟು 7ನೇ ಬಾರಿ ಇವತ್ತು ಏನೋ ಸ್ವಲ್ಪ ಯಶಸ್ಸು ಕಾಣ್ತೀವಿ ಅಂತಕ್ಕಂಥ ಕನಸೇನು ಕಾಣ್ತಾ ಇದ್ದೀರಿ. ಬಹುಶಃ ಸರ್ಕಾರ ಮಾಡ್ತೀರೋ ಇಲ್ಲ ರಾಷ್ಟ್ರಪತಿ ಆಡಳಿತ ಬರುತ್ತೋ ಅದು ಒಂದು ನೋಡೋಣಂತೆ ನಿಮ್ಮ ಆಸೆಗಳು ಏನಾಗ್ತದೆ ಈ ರೀತಿಯ ಒಂದು ಕೆಟ್ಟ ರಾಜಕಾರಣದಲ್ಲಿ. ಅಂದ ಅಧ್ಯಕ್ಷರೇ, ಇವತ್ತು ನಾನು ಪ್ರಾರಂಭಿಕ ಹಂತದಲ್ಲಿ ಇದೇನು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇನೆ. ದಯವಿಟ್ಟು ಇನ್ನೂ 25-26 ಶಾಸಕರು ಮಾತನಾಡಬೇಕಾಗೇನಿದೆ ಅವ್ರಿಗೆ ಅವಕಾಶ ಕೊಡಿ, ಅವಕಾಶ ಕೊಡಿ. ನಾನು ನಿಮ್ಮ ಒಂದು ವಿವೇಚನೆಗೆ ಬಿಡ್ತೇನೆ ಇವತ್ತು. ದಯವಿಟ್ಟು ನನಗೆ ಆ ಸಂಪೂರ್ಣವಾದಂತಹ ನಮ್ಮ ಈ ಒಂದು ಮೈತ್ರಿ ಸರ್ಕಾರದ ಕೆಲವು ಕಾರ್ಯಕ್ರಮಗಳೇನು ಮಾಡಿದ್ದೇವೆ ಅದರ ಬಗ್ಗೆ ಗಮನ ಸೆಳೆಯಕ್ಕೆ ಒಂದು ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಧ್ಯಕ್ಷರೇ. ಈ ಒಂದು ವಿಶ್ವಾಸಮತವನ್ನು ನಾನು ಮಂಡನೆ ಮಾಡಿ ಇದಕ್ಕೆ ಒಂದು ಸದನದ ಎಲ್ಲ ಸದಸ್ಯರ ಜೊತೆಯಲ್ಲಿ ಇವತ್ತು ವಿಶ್ವಾಸವನ್ನು ವ್ಯಕ್ತಪಡಿಸಲು ನಾನು ಅವರಿಗೆ ಮನವಿ ಮಾಡ್ತೀನಿ.